ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾಕೋ ಏನು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮೇಡಮ್ ಅವರ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೊಮ್ಮೆ ವೈರಲ್ ಆಗಿದ್ದಾರೆ ಕರ್ನಾಟಕದಲ್ಲಿ ಮಹಿಳಾ ಐಎಎಸ್ ಐಪಿಎಸ್ ನಡುವೆ ವಾರ್ ಶುರುವಾಗಿದೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಪಿಎಸ್ ಅಧಿಕಾರಿ ಡಿರೂಪಾ ಹತ್ತೊಂಬತ್ತು ಆರೋಪ ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಮಂಡ್ಯದಲ್ಲಿ ಈಕೆ ಕಟ್ಟಿಸಿದ ಟಾಯ್ಲೆಟ್ಗಳಿಗಿಂತ ಹೆಚ್ಚು ತೋರಿಸಿ ಕೇಂದ್ರದ ಪ್ರಶಸ್ತಿ ತೆಗೆದುಕೊಂಡರು ಚಾಮರಾಜನ ನಗರದಲ್ಲಿ ಇಪ್ಪತ್ನಾಲ್ಕು ಜನ ಸತ್ತಾಗ ಆಪಾದನೆಗಳು ಇವರ ಮೇಲೆ ನೇರವಾಗಿ ಬಂತು ಅದರಿಂದ ಹೇಗೂ ಪಾರಾದರು ಎಂದು ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ ಮಹಿಳಾ ಐಪಿಎಸ್ ಅಧಿಕಾರಿ ಡಿ ರೂಪಾ ಸಾಲು ಸಾಲು ಆರೋಪಗಳ ಬೆನ್ನಲ್ಲೇ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿಯವರ ಕೆಲ ಖಾಸಗಿ ಫೋಟೋಗಳನ್ನು ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ ಕೆಲ ಐಎಎಸ್ ಅಧಿಕಾರಿಗಳಿಗೆ ಖಾಸಗಿ ಫೋಟೋ ಕಳಿಸಿದ್ದಾರೆ ನಾಟ್ ಸೋ ಡಿಸೆಂಟ್ ಫೋಟೋಗಳನ್ನು ಕಳಿಸಿದ್ದಾರೆ ಎಂದು ರೋಹಿಣಿ ಸಿಂಧೂರಿಯವರ ವಿರುದ್ಧ ಡಿ ರೂಪಾ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಇದರ ಜೊತೆಗೆ ರೋಹಿಣಿ ಸಿಂಧೂರಿಯವರ ಕೆಲವು ಖಾಸಗಿ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ ಫೋಟೋಗಳನ್ನ ಕಳಿಸಿ ಕೆಲವು ಅಧಿಕಾರಿಗಳಿಗೆ ಉತ್ತೇಜಿಸಿದ್ದಾಳೆ ಆ ಖಾಸಗಿ ಫೋಟೋಗಳು ನನಗೆ ಸಿಕ್ಕಿವೆ ಎಂದು ರೋಹಿಣಿ ವಿರುದ್ಧ ಡಿ ರೂಪಾ ಸ್ಫೋಟಕ ಆರೋಪ ಮಾಡಿದ್ದಾರೆ ಐಎಎಸ್ ಅಧಿಕಾರಿಗಳಾದ ಶಿಲ್ಪಾ ನಾಗ್ ಹರ್ಷ ಗುಪ್ತಾ ಜೊತೆ ಜಗಳ ಮಾಡಿದ್ದಳು ಕನ್ನಡದ ಹುಡುಗ ಎನ್ ಹರೀಶ್ ಈಕೆಗಾಗಿ ಕಾದು ಕಾದು ಆತ್ಮಹತ್ಯೆ ಮಾಡಿಕೊಂಡ ಎಂದು ಕೂಡ ಆರೋಪಿಸಿದ್ದಾರೆ ಸಾರಾ ಮಹೇಶ್ ಮಾಡಿದ ಆಪಾದನೆಗಳು ಒಂದ ಎರಡ ಮೈಸೂರು ಎಂಪಿ ಪ್ರತಾಪ್ ಸಿಂಹ ಮೇಲೆಯೂ ಅನೇಕ ಆರೋಪ ಮಾಡಿದ್ರು ಮೈಸೂರಿನ ಡಿಸಿ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು ಕೋವಿಡ್ ಸಮಯದಲ್ಲಿ ಜನ ಸಾಯುತ್ತಿರುವಾಗ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿಕೊಳ್ತಾರ ಎಂದು ರೂಪ ಕಿಡಿಕಾರಿದ್ದಾರೆ ಇದಲ್ಲದೆ ನಿನ್ನೆ ತಾನೇ ಮಾಜಿ ಸಚಿವ ಸಾರಾ ಮಹೇಶ್ ಮತ್ತು ಮಣಿವನ್ನನ್ ಜೊತೆ ರೋಹಿಣಿ ಸಿಂಧೂರಿ ಕುಳಿತಿರುವ ಫೋಟೋಗಳು ವೈರಲ್ ಆಗಿವೆ ಈ ಫೋಟೋಗಳನ್ನು ನೋಡಿದ ಹಲವಾರು ಜನ ರೋಹಿಣಿ ಸಿಂಧೂರಿಯವರು ಸಾರಾ ಮಹೇಶ್ ಅವರೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಕಿಡಿಕಾರಿರುವ ರೂಪಾ ಅವರು ಒಬ್ಬ ಐಎಎಸ್ ಅಧಿಕಾರಿ ರಾಜಕಾರಣಿಯೊಂದಿಗೆ ಸಂಧಾನ ಮಾಡಿಕೊಳ್ಳುವಂತಹ ವಿಷಯ ಏನಿದೆ ಇವರು ಮಾಡಿರುವ ತಪ್ಪಾದರೂ ಏನು ಅಂತ ಕಿಡಿಕಾರಿದ್ದಾರೆ ಐಪಿಎಸ್ ಅಧಿಕಾರಿಯಾದ ಡಿ ರೂಪಾ ಅವರು ತಮ್ಮ ಫೇಸ್ಬುಕ್ನಲ್ಲಿ ರೋಹಿಣಿ ಸಿಂಧೂರಿಯವರ ಕೆಲವು ಖಾಸಗಿ ಫೋಟೋಗಳನ್ನು ಹಾಕಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಈ ರೀತಿಯ ಪಿಕ್ಚರ್ಸ್ ನಾರ್ಮಲ್ ಅನ್ನಿಸಬಹುದು ಆದರೆ ಒಬ್ಬ ಮಹಿಳಾ ಐಎಎಸ್ ಅಧಿಕಾರಿ ಒಂದಲ್ಲ ಎರಡಲ್ಲ ಮೂರು ಐಎಎಸ್ ಪುರುಷ ಅಧಿಕಾರಿಗಳಿಗೆ ಆಗಾಗ ಇವುಗಳನ್ನು ಹಾಗೂ ಈ ರೀತಿಯ ಅನೇಕ ಪಿಕ್ಚರ್ಸ್ಗಳನ್ನು ಒನ್ ಟು ಒನ್ ಕಳಿಸಿದ್ದಾರೆ ಅಂದರೆ ಅದಕ್ಕೆ ಏನರ್ಥ ಎಂದು ಕೇಳಿದ್ದಾರೆ ಇದು ಆಕೆಯ ಪ್ರೈವೇಟ್ ಮ್ಯಾಟರ್ ಆಗುವುದಿಲ್ಲ ಐಎಎಸ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಅಪರಾಧ ಈ ಪಿಕ್ಸ್ಗಳ ನೈಜತೆ ಬಗ್ಗೆ ಯಾವುದೇ ತನಿಖಾ ಸಂಸ್ಥೆ ಕೂಡ ಇನ್ವೆಸ್ಟಿಗೇಷನ್ ಮಾಡಬಹುದು ಸಲೂನ್ ಹೇರ್ ಚಿತ್ರ ತಲೆದಿಂಬು ಇಟ್ಟು ಮಲಗಿ ತೆಗೆದಿರುವ ಚಿತ್ರ ನಾರ್ಮಲ್ ಅನ್ನಿಸಬಹುದು ಕೆಲವರಿಗೆ ಕಳಿಸಿರುವ ಸನ್ನಿವೇಶ ಪಿಕ್ಸ್ ಅದರ್ವೈಸ್ ಎಂದು ಬರೆದುಕೊಂಡಿದ್ದಾರೆ ಐಪಿಎಸ್ ಅಧಿಕಾರಿ ರೂಪಾ ಅವರು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುತ್ತಿರುವ ರೋಹಿಣಿ ಸಿಂಧೂರಿಯವರ ಅಭಿಮಾನಿಗಳು ವೈಯಕ್ತಿಕ ವಿಚಾರದಲ್ಲಿ ಯಾರೂ ಕೂಡ ತಲೆ ಹಾಕಬಾರದು ಸರ್ಕಾರಿ ಕೆಲಸವೇ ಬೇರೆ ಇರುತ್ತದೆ ವೈಯಕ್ತಿಕ ಕೆಲಸವೇ ಬೇರೆ ಇರುತ್ತದೆ ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ವಾತಂತ್ರ್ಯ ಇದೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಎಂದು ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ ಇನ್ನು ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು